ಹಾಯ್ ಫ್ರೆಂಡ್ಸ್ ಮಸ್ಮಗಾ ಡಾಟ್ ಕಾಮ್ನ ಇಂಟರ್ ನ್ಯೂಸ್ ಬುಲೆಟಿನ್ ಸುತ್ತು ಜಗತ್ತುಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಭೀಕರ ಯುದ್ಧ ಮುಂದುವರೆದಿದೆ ಗಾಜಾ ಪಟ್ಟಿ ಮೇಲೆ ಗ್ರೌಂಡ್ ಇನ್ವೇಷನ್ ಕುರಿತು ಮಾತಾಡಿರುವಂತಹ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಹಮಾಸ್ ಅನ್ನ ನಾಶ ಮಾಡೋದೇ ನಮ್ಮ ಗುರಿಯಾಗಿದೆ ಈ ಟಾಸ್ಕ್ ಕಂಪ್ಲೀಟ್ ಆಗೋ ತನಕ ಸುಮ್ಮನೆ ಕೂರೋ ಮಾತೇ ಇಲ್ಲ ಅಂತ ಅಬ್ಬರಿಸಿದ್ದಾರೆ ಇತ್ತ ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ಆಕ್ರಮಣದ ತಯಾರಿ ಬಗ್ಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ರಿಯಾಕ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಇಸ್ರೇಲ್ ಸ್ವತಂತ್ರವಾಗಿದೆ ಅಂತ ಅವರು ಹೇಳಿದ್ದಾರೆ ಇನ್ನೊಂದು ಕಡೆ ಯುದ್ಧ ಪೀಡಿತ ಗಾಜಾದಲ್ಲಿ ಹಲವರು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು ಕೂಡ ಕದನ ವಿರಾಮಕ್ಕೆ ಒತ್ತಾಯ ಮಾಡೋದರಲ್ಲಿ ಬೈಡನ್ ವಿಫಲರಾಗಿದ್ದಾರೆ ಅಂತ ಅಮೆರಿಕಾದಲ್ಲಿರುವಂತಹ ಅರಬ್ಸ್ ಮತ್ತು ಮುಸ್ಲಿಂ ಸಮುದಾಯ ಆರೋಪ ಮಾಡ್ತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಮುಂಬರುವ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇರುವಂತಹ ಬೈಡನ್ಗೆ ಸ್ವಲ್ಪ ಕಷ್ಟ ಆಗುವಂತಹ ಸಾಧ್ಯತೆ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಇನ್ನು ಮತ್ತೊಂದು ಕಡೆ ಬೈಡನ್ ಮತ್ತು ಸೌದಿ ಅರೇಬಿಯಾ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಫೋನ್ ಕಾಲ್ನಲ್ಲಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಮಿಡಲ್ ಈಸ್ಟ್ ರೀಜನ್ನಲ್ಲಿ ಸ್ಥಿರತೆ ಕಾಪಾಡೋದಕ್ಕೆ ಮತ್ತು ಸಂಘರ್ಷ ಹರಡದಂತೆ ನೋಡಿಕೊಳ್ಳೋದಕ್ಕೆ ಉಭಯ ನಾಯಕರು ಒಪ್ಪಿಕೊಂಡಿದ್ದಾರೆ ಅಂತ ವೈಟ್ ಹೌಸ್ ತಿಳಿಸಿದೆ ಇತ್ತ ಹಮಾಸ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆ ಮಹಾ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ನೀಡಿರುವಂತಹ ಹೇಳಿಕೆಗೆ ಇಸ್ರೇಲ್ ಆಕ್ಷೇಪವನ್ನು ವ್ಯಕ್ತಪಡಿಸಿದೆ ಗಾಜಾದ ಮೇಲಿನ ಇಸ್ರೇಲ್ ದಾಳಿಗಳಿಂದ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳ ಉಲ್ಲಂಘನೆ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದರಿಂದ ನಾನು ಗಂಭೀರವಾಗಿ ಕಳವಳಗೊಂಡಿದ್ದೇನೆ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನುಗಳಿಗಿಂತ ಯಾರು ಹೆಚ್ಚೇನಲ್ಲ ಅನ್ನೋದನ್ನು ನಾನು ಸ್ಪಷ್ಟಪಡಿಸೋದಕ್ಕೆ ಬಯಸುತ್ತೇನೆ ಅಂತ ಗುಟೆರಸ್ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ವಿಶ್ವಸಂಸ್ಥೆಯ ಇಸ್ರೇಲ್ ರಾಯಭಾರಿ ಗಿಲಾಡ್ ಎರಡಾನ್ ಗುಟೆರಸ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದಾರೆ ಜೊತೆಗೆ ಗುಟೆರಸ್ ಅವರು ಇಸ್ರೇಲ್ ಮೇಲಿನ ಹಮಾಸ್ ಉಗ್ರರ ದಾಳಿ ಮತ್ತು ವಾಸ್ತವತೆಯನ್ನು ಮರೆತು ಮಾತಾಡ್ತಾ ಇದ್ದು ವಿಶ್ವಸಂಸ್ಥೆಯನ್ನು ಲೀಡ್ ಮಾಡೋದಕ್ಕೆ ಸಮರ್ಥರಾಗಿಲ್ಲ ಹೀಗಾಗಿ ಈ ಕೂಡಲೇ ರಿಸೈನ್ ಮಾಡಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ ಇನ್ನು ಮತ್ತೊಂದು ಕಡೆ ಭಯೋತ್ಪಾದನೆಯ ಎಲ್ಲಾ ಕೃತ್ಯಗಳು ಕಾನೂನು ಬಾಹಿರವಾಗಿದ್ದು ಅವುಗಳನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಈ ಕಾರಣಕ್ಕೇನೆ ಉಗ್ರರಿಗೆ ಫಂಡಿಂಗ್ ಮಾಡುವಂತಹ ಮತ್ತು ತರಬೇತಿ ನೀಡುವಂತಹ ವಿಶ್ವ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿ ಕಡ್ಡಾಯವಾಗಿ ಖಂಡಿಸಬೇಕು ಅಂತ ಅಮೆರಿಕ ವಿದೇಶಾಂಗ ಸಚಿವ ಆಂಥನಿ ಬ್ಲಿಂಕನ್ ಒತ್ತಾಯ ಮಾಡಿದ್ದಾರೆ ಇನ್ನು ಭದ್ರತಾ ಸಮಿತಿಯ ಸಚಿವರ ಸಭೆಯಲ್ಲಿ ಬ್ಲಿಂಕನ್ ಈ ರೀತಿ ಹೇಳಿದ್ದಾರೆ ಅದು ಬಿಟ್ಟರೆ ಇತ್ತ ಸಿರಿಯಾದಿಂದ ಇಸ್ರೇಲ್ ಕಡೆಗೆ ರಾಕೆಟ್ ದಾಳಿಗಳು ಕಂಟಿನ್ಯೂ ಆಗ್ತಾನೆ ಇದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಸಿರಿಯಾದ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಪ್ರತಿ ದಾಳಿಯನ್ನು ನಡೆಸಲಾಗಿದೆ ಅಂತ ಇಸ್ರೇಲ್ ಸೇನೆ ಹೇಳಿಕೊಂಡಿದೆ ನಿನ್ನೆ ರಾತ್ರಿ ಇಸ್ರೇಲ್ನ ಕೆಲವು ಪ್ರದೇಶಗಳಲ್ಲಿ ಸಿರಿಯಾದಿಂದ ಲಾಂಚ್ ಆಗಿರುವ ಎರಡು ರಾಕೆಟ್ಗಳು ಪತ್ತೆಯಾಗಿವೆ ಹೀಗಾಗಿ ರಾಕೆಟ್ ಲಾಂಚ್ ಸ್ಥಳದ ಮೇಲೆ ಪ್ರತಿದಾಳಿಯನ್ನು ನಡೆಸಲಾಗಿದೆ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಅತ ಹಮಾಸ್ ಉಗ್ರರ ವಶದಲ್ಲಿರುವಂತಹ ಒತ್ತೆಯಾಳುಗಳ ಬಗ್ಗೆ ಮಾಹಿತಿ ನೀಡುವಂತೆ ಗಾಜಾ ಜನರ ಬಳಿ ಇಸ್ರೇಲ್ ಮನವಿ ಮಾಡಿಕೊಂಡಿದೆ ನೀವು ಶಾಂತಿಯುತ ಜೀವನ ನಡೆಸಬೇಕು ಮತ್ತು ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ಬೇಕು ಅಂತಾದ್ರೆ ಮಾನವೀಯ ಕೆಲಸಗಳನ್ನು ಮಾಡಿ ಅಪಹರಣಕ್ಕೆ ಒಳಗಾಗಿ ನಿಮ್ಮ ಪ್ರದೇಶದಲ್ಲಿ ಇರೋರ ಮಾಹಿತಿಯನ್ನ ನಮಗೆ ಕಳುಹಿಸಿಕೊಡಿ ಅಂತ ಅರೇಬಿಕ್ ಭಾಷೆಯಲ್ಲಿ ಇರುವಂತಹ ಸಂದೇಶದಲ್ಲಿ ಹೇಳಲಾಗಿದೆ ಜೊತೆಗೆ ನಿಮಗೆ ಮತ್ತು ನಿಮ್ಮ ಮನೆಗೆ ಭದ್ರತೆ ನೀಡುವುದಕ್ಕೆ ಇಸ್ರೇಲ್ ಸೇನೆ ಸಾಧ್ಯವಿರುವ ಎಲ್ಲ ಕ್ರಮವನ್ನ ಕೈಗೊಳ್ಳುತ್ತೆ ಅಲ್ಲದೇ ಹಣಕಾಸಿನ ಬಹುಮಾನ ಕೂಡ ಸಿಗಲಿದ್ದು ನಿಮ್ಮ ಮಾಹಿತಿ ಗೌಪ್ಯವಾಗಿರುತ್ತೆ ಅಂತ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಕೂಡ ಇಸ್ರೇಲ್ ಸೇನೆ ಹೇಳ್ಕೊಂಡಿದೆ ಇನ್ನು ಇತ್ತ ಇದೆಲ್ಲದರ ನಡುವೆ ಹೆಜ್ಬೊಲ್ಲಾ ಚೀಫ್ ಹಸನ್ ನಜ್ರಲಾ ಪ್ಯಾಲೆಸ್ತೈನ್ನ ಇಸ್ಲಾಮಿಕ್ ಜಿಹಾದ್ನ ಮುಖ್ಯಸ್ಥ ಮತ್ತು ಹಮಾಸ್ನ ಪೊಲಿಟಿಕಲ್ ಬ್ಯೂರೋದ ಡೆಪ್ಯುಟಿ ಚೀಫ್ ಸಲೇಹ್ ಅಲ್ ಅರೌರಿಯನ್ನು ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ಪ್ರಸ್ತುತ ಗಾಜಾ ಪಟ್ಟಿಯ ಪರಿಸ್ಥಿತಿ ಮತ್ತು ಲೆಬನಾನ್ ಬಾರ್ಡರ್ನಲ್ಲಿ ಇಸ್ರೇಲ್ ಜೊತೆಗಿನ ಕ್ಲಾಷಸ್ ಬಗ್ಗೆ ಚರ್ಚೆ ಮಾಡಲಾಗಿದೆ ಜೊತೆಗೆ ಯುದ್ಧದ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡೋದನ್ನು ಮುಂದುವರೆಸೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಹೆಜ್ಬೊಲ್ಲಾ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಇನ್ನು ಸ್ನೇಹಿತರೆ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷ ಬೆಳೆದು ಬೇರೆ ಕಡೆ ಹರಡೋದನ್ನ ಅಮೆರಿಕ ತಡೀಬೇಕು ಅಂತ ನಿಮಗನ್ಸಿದ್ರೆ ನೀವೆಲ್ಲ ಇರಾನ್ ಮತ್ತು ಅದರ ಪ್ರಾಕ್ಸಿ ಗುಂಪುಗಳಿಗೆ ಇಸ್ರೇಲ್ ಅಥವಾ ಅದರ ಮಿತ್ರ ರಾಷ್ಟ್ರಗಳ ವಿರುದ್ಧ ದಾಳಿ ಮಾಡದಂತೆ ತಿಳಿ ಹೇಳಿ ಅಂತ ಅಮೆರಿಕದ ವಿದೇಶಾಂಗ ಸಚಿವ ಆಂಥನಿ ಬ್ಲಿಂಕನ್ ಹೇಳಿದ್ದಾರೆ ಸೊ ಈ ಮೂಲಕ ಇಂಡೈರೆಕ್ಟ್ ಆಗಿ ಯುದ್ಧದಲ್ಲಿ ಹೆಜ್ಬುಲ್ಲಾ ಹಸ್ತಕ್ಷೇಪ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಚೀನಾ ರಷ್ಯಾ ಸೇರಿದಂತೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಹದಿನೈದು ಸದಸ್ಯ ರಾಷ್ಟ್ರಗಳಿಗೆ ಕರೆ ಕೊಟ್ಟಿದ್ದಾರೆ ನಮಗೆ ಇರಾನ್ ಜೊತೆಗೆ ಸಂಘರ್ಷ ಮಾಡೋದಕ್ಕೆ ಇಷ್ಟ ಇಲ್ಲ ಈ ಯುದ್ಧ ಸುತ್ತಮುತ್ತಲ ದೇಶಗಳಿಗೆ ಹರಡೋದು ಕೂಡ ಇಷ್ಟ ಇಲ್ಲ ಆದರೆ ಇರಾನ್ ಅಥವಾ ಅದರ ಪ್ರಾಕ್ಸಿ ಗುಂಪುಗಳು ಎಲ್ಲಾದರೂ ಅಮೆರಿಕ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ರೆ ನಾವು ನಮ್ಮ ಸಿಬ್ಬಂದಿ ಮತ್ತು ಭದ್ರತೆಯನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಏನು ಕ್ರಮ ಬೇಕೋ ಅದನ್ನು ಅತಿ ವೇಗವಾಗಿ ಮಾಡ್ತೀವಿ ಅಂತ ಇರಾನ್ಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸೊ ಇದೇ ವೇಳೆ ಅವರು ಇಸ್ರೇಲ್ಗೆ ತನ್ನ ತಾನು ಡಿಫೆಂಡ್ ಮಾಡಿಕೊಳ್ಳುವಂತಹ ಅಧಿಕಾರ ಕೂಡ ಇದೆ ಅಂತ ಕೂಡ ಹೇಳಿದ್ದಾರೆ ಇನ್ನು ಚೀನಾ ಮತ್ತು ಭೂತಾನ್ ನಡುವಿನ ಗಡಿ ಬಿಕ್ಕಟ್ಟನ್ನ ಆದಷ್ಟು ಬೇಗ ಸರಿಪಡಿಸಿಕೊಂಡು ರಾಜತಾಂತ್ರಿಕ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಚೀನಾ ಹೇಳಿಕೊಂಡಿದೆ ಭೂತಾನ್ ವಿದೇಶಾಂಗ ಸಚಿವ ತಂಡಿ ದೋರ್ಜಿ ಚೀನಾಗೆ ಭೇಟಿ ಕೊಟ್ಟಿದ್ದಾರೆ ಈ ವೇಳೆ ಚೀನಾದ ಉಪಾಧ್ಯಕ್ಷ ಹಾನ್ ಜೆಂಗ್ರನ್ನ ಮೀಟ್ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ ಬಳಿಕ ಮಾತಾಡಿರುವಂತಹ ಝೆಂಗ್ ಭೂತಾನ್ನ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತೆ ಹಾಗೆಯೇ ಪ್ರಾದೇಶಿಕ ಸಮಗ್ರತೆಯನ್ನು ಚೀನಾ ಯಾವಾಗಲೂ ಗೌರವಿಸುತ್ತೆ ಭೂತಾನ್ ಜೊತೆಗಿನ ಆರ್ಥಿಕ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿನ ಸಹಕಾರವನ್ನು ವಿಸ್ತರಿಸೋದಕ್ಕೆ ಬಯಸುತ್ತೆ ಅಷ್ಟೇ ಅಲ್ಲದೆ ಉಭಯ ದೇಶಗಳ ನಡುವಿನ ಗಡಿಯನ್ನು ಗುರುತಿಸುವ ಕೆಲಸವನ್ನು ವೇಗಗೊಳಿಸುವ ಮೂಲಕ ಬಿಕ್ಕಟ್ಟನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಾವು ರೆಡಿ ಇದ್ದೀವಿ ಈ ಮೂಲಕ ಎರಡೂ ದೇಶಗಳಿಗೆ ಉಪಯೋಗವಾಗುವಂತಹ ರಾಜತಾಂತ್ರಿಕ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಕೆಲಸವನ್ನ ಫಾಸ್ಟ್ ಆಗಿ ಮಾಡಬೇಕಾಗಿದೆ ಅಂತ ಝೆಂಗ್ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಇದೇ ವೇಳೆ ನಾವು ರಾಜತಾಂತ್ರಿಕ ಸಂಬಂಧ ಸ್ಥಾಪಿಸದೇ ಇದ್ದರೂ ಕೂಡ ದೀರ್ಘಕಾಲದ ಸ್ನೇಹವನ್ನು ಹೊಂದಿದ್ದೇವೆ ಅಂತ ಝೆಂಗ್ ಹೇಳಿದ್ದಾರೆ ಅತ್ತ ಭೂತಾನ್ ವಿದೇಶಾಂಗ ಸಚಿವ ದೋರ್ಜಿಯವರು ಅವರು ಭೂತಾನ್ ಸರ್ಕಾರ ಚೀನಾದೊಂದಿಗಿನ ಸಂಬಂಧಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ ಜೊತೆಗೆ ಏಕ ಚೀನಾ ತತ್ವಕ್ಕೆ ದೃಢವಾಗಿ ಬದ್ಧವಾಗಿದೆ ಅಲ್ಲದೆ ನಾವು ಕೂಡ ರಾಜತಾಂತ್ರಿಕ ಸಂಬಂಧದ ಸ್ಥಾಪನೆಗೆ ಎದುರು ನೋಡ್ತಾ ಇದ್ದೀವಿ ಅಂತ ತಿಳಿಸಿದ್ದಾರೆ ಇನ್ನು ಸ್ನೇಹಿತರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಇದೀಗ ಪುಟಿನ್ಗೆ ಹೃದಯಾಘಾತ ಆಗಿದೆ ಅಂತ ರಷ್ಯಾದ ರಿಟೈರ್ಡ್ ಜನರಲ್ ಒಬ್ರು ಹೇಳಿಕೆ ಕೊಟ್ಟಿದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡರ ರಾತ್ರಿ ಒಂಬತ್ತು ಗಂಟೆ ಹೊತ್ತಿನಲ್ಲಿ ಅಧ್ಯಕ್ಷರ ಕೊಠಡಿಯಿಂದ ಯಾರೋ ಕೆಳಗೆ ಬಿದ್ದ ಶಬ್ದ ಕೇಳಿಬಂದಿದೆ ಹೊರಗಿದ್ದಂತಹ ಭದ್ರತಾ ಸಿಬ್ಬಂದಿ ಕೂಡಲೇ ಒಳಗೆ ಹೋಗಿ ನೋಡಿದ್ದಾರೆ ಈ ವೇಳೆ ಪುಟಿನ್ ಆಹಾರ ಇಟ್ಟಿದ್ದ ಟೇಬಲ್ ಒಂದನ್ನು ಬೀಳಿಸಿದ್ದು ತಾವೂ ಕೂಡ ಕುಸಿದು ನೆಲದ ಮೇಲೆ ಬಿದ್ದಿದ್ರು ಈ ವೇಳೆ ಪುಟಿನ್ರ ಕಣ್ಣುಗಳು ತೇಲ್ತಾ ಇದ್ವು ಈ ವಿಷಯ ನನಗೆ ಕ್ರೆಮ್ಲಿನ್ನ ವ್ಯಕ್ತಿಯೊಬ್ಬರು ನಡೆಸ್ತಾ ಇರುವಂತಹ ಟೆಲಿಗ್ರಾಮ್ ಚಾನೆಲ್ ಒಂದರಿಂದ ಗೊತ್ತಾಯಿತು ಅಂತ ಈ ರಿಟೈರ್ಡ್ ಜನರಲ್ ಹೇಳಿಕೆ ಕೊಟ್ಟಿದ್ದಾರೆ ಅಂದಾಗೆ ಸ್ನೇಹಿತರೆ ಎಪ್ಪತ್ತೊಂದು ವರ್ಷದ ಪುಟಿನ್ ಆರೋಗ್ಯದ ಕುರಿತಾದ ವಿಚಾರಗಳನ್ನು ಜನರಲ್ ಎಸ್ ವಿ ಆರ್ ಅನ್ನೋ ಟೆಲಿಗ್ರಾಮ್ ಚಾನಲ್ ಬಹಳ ದಿನಗಳಿಂದ ಮಾನಿಟರ್ ಮಾಡಿ ವರದಿ ಮಾಡ್ತಾನೆ ಬರ್ತಾ ಇದೆ ಕುಸಿದು ಬಿದ್ದಿದ್ದ ಪುಟಿನ್ ಅವರಿಗೆ ತುರ್ತು ಚಿಕಿತ್ಸೆಯನ್ನು ಕೊಟ್ಟು ಸ್ಟೇಬಲ್ ಮಾಡಲಾಯಿತು ಅಂತ ಕೂಡ ಇದೇ ಟೆಲಿಗ್ರಾಮ್ ಚಾನಲ್ ವರದಿಯನ್ನು ಮಾಡಿದೆ ಇತ ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಕ್ರೆಮ್ಲಿನ್ ಇದು ಇನ್ನೊಂದು ವದಂತಿ ಅಷ್ಟೇ ಅಂತ ರಿಜೆಕ್ಟ್ ಮಾಡಿದೆ ಇನ್ನು ಪುಟಿನ್ ಅವರು ಆರೋಗ್ಯವಾಗಿದ್ದಾರೆ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಅಂತ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋ ಹೇಳಿದ್ದಾರೆ ಸ್ನೇಹಿತರೆ ಪದೇ ಪದೇ ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ವಿಚಾರವನ್ನು ಎತ್ತುವ ಪಾಕಿಸ್ತಾನ ಮತ್ತೊಮ್ಮೆ ಭಾರತದಿಂದ ಮಂಗಳಾರತಿಯನ್ನು ಮಾಡಿಸ್ಕೊಂಡಿದೆ ಇಸ್ರೇಲ್ ಮತ್ತು ಗಾಜಾ ಯುದ್ಧದ ವಿಚಾರವಾಗಿ ನಡೀತಾ ಇರುವಂತಹ ಮೀಟಿಂಗ್ನಲ್ಲಿ ಪಾಕಿಸ್ತಾನದ ಪ್ರತಿನಿಧಿ ಮುನೀರ್ ಅಕ್ರಮ್ ಕಾಶ್ಮೀರವನ್ನು ಉಲ್ಲೇಖ ಮಾಡಿ ಚೀಮಾರಿ ಹಾಕಿಸಿಕೊಂಡಿದ್ದಾರೆ ಯಾವುದೋ ಒಂದು ದೇಶದ ಪ್ರತಿನಿಧಿಗಳಿಗೆ ಭಾರತದ ಕೇಂದ್ರಾಡಳಿತ ಪ್ರದೇಶವೊಂದರ ಉಲ್ಲೇಖ ಮಾಡೋದು ಅಭ್ಯಾಸ ಆಗೋಗಿದೆ ಅವರ ತೂಕವಿಲ್ಲದ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟು ಸೆಕ್ಯುರಿಟಿ ಕೌನ್ಸಿಲ್ನ ಸಮಯವನ್ನು ವ್ಯರ್ಥ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ವಿಶ್ವಸಂಸ್ಥೆಯಲ್ಲಿನ ಭಾರತದ ಉಪ ಖಾಯಂ ಪ್ರತಿನಿಧಿ ಆರ್ ರವೀಂದ್ರ ಛೀಮಾರಿ ಹಾಕಿದ್ದಾರೆ ಬಹುಶಃ ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಶ್ಮೀರದ ಹೆಸರು ತೆಗಿಲಿಲ್ಲ ಅಂತಂದರೆ ಈ ಪಾಕಿಸ್ತಾನಕ್ಕೆ ನಿದ್ದೆನೇ ಬರಲ್ಲ ಅನಿಸುತ್ತೆ ಇನ್ನು ಸ್ನೇಹಿತರೆ ಸದಾ ಎಲ್ಲ ವಿಷಯದಲ್ಲೂ ನಿಗೂಢ ಹೆಜ್ಜೆಯನ್ನು ಇಡುವಂತಹ ಚೀನಾದಲ್ಲಿ ಇವಾಗ ಅಧ್ಯಕ್ಷ ಷಿ ಜಿನ್ಪಿಂಗ್ ದಿಢೀರಂತ ತಮ್ಮ ಕ್ಯಾಬಿನೆಟ್ನಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಎರಡು ತಿಂಗಳಿನಿಂದ ನಾಪತ್ತೆಯಾಗಿದ್ದಂತಹ ಚೀನಾದ ರಕ್ಷಣಾ ಸಚಿವ ಲೀ ಶಾಂಗ್ ಫು ಅವರನ್ನು ಚೀನಾ ಸರ್ಕಾರ ಈಗ ಏಕಾಏಕಿ ಯಾವುದೇ ಕಾರಣಗಳನ್ನು ಕೊಡದೇನೆ ಕರ್ತವ್ಯದಿಂದ ವಜಾಗೊಳಿಸಿದೆ ಕೇವಲ ಸಚಿವ ಸ್ಥಾನ ಅಷ್ಟೇ ಇಲ್ಲದೇ ಸ್ಟೇಟ್ ಕೌನ್ಸಿಲರ್ ಸ್ಥಾನದಿಂದ ಕೂಡ ಅವರನ್ನು ಎತ್ತಂಗಡಿ ಮಾಡಿದೆ ಇದರ ಜೊತೆಗೆ ಚೀನಾದ ಹಣಕಾಸು ಸಚಿವರಾದಂತಹ ಲಿಯು ಕುನ್ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ವಾಂಗ್ ಝಿಗಾಂಗ್ ಅವರನ್ನು ಕೂಡ ದಿಢೀರ್ ಕರ್ತವ್ಯದಿಂದ ತೆಗೆದುಹಾಕಲಾಗಿದೆ ಹಣಕಾಸು ಸಚಿವರಾದ ಲಿಯು ಕುನ್ ಬದಲಿಗೆ ಲ್ಯಾಂಡ್ ಫೋನ್ ಅನ್ನೋರನ್ನ ನೂತನ ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡಲಾಗಿದೆ ಒಂದು ತಿಂಗಳ ಹಿಂದೆಯಷ್ಟೇ ಇವರನ್ನು ಚೀನಾ ಕಮ್ಯುನಿಸ್ಟ್ ಪಾರ್ಟಿಯ ಹಣಕಾಸು ಖಾತೆಯ ಮುಖ್ಯಸ್ಥನನ್ನಾಗಿ ನೇಮಕ ಮಾಡಿತ್ತು ಈಗ ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡಿಕೊಂಡಿದೆ ಅಂದಾಗೆ ಸ್ನೇಹಿತರೆ ಈ ಹಿಂದೆ ಚೀನಾ ವಿದೇಶಾಂಗ ಸಚಿವರಾಗಿದ್ದಂತಹ ಕ್ವಿನ್ ಗಾಂಗ್ ಅವರನ್ನು ಕೂಡ ವಜಾಗೊಳಿಸಿ ಸ್ಟೇಟ್ ಕೌನ್ಸಿಲರ್ ಸ್ಥಾನದಿಂದ ರಿಮೂವ್ ಮಾಡಲಾಗಿತ್ತು ಆದ್ದರಿಂದ ಈ ಎಲ್ಲ ಬದಲಾವಣೆಗಳು ಚೀನಾ ಅಧ್ಯಕ್ಷ ಜಿನ್ ಪಿಂಗ್ ಅವರ ಆಡಳಿತದ ಸ್ಥಿರತೆಯನ್ನು ಪ್ರಶ್ನೆ ಮಾಡುವಂತೆ ಮಾಡಿದೆ ಚೀನಾದ ದಿ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ದ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್ ಸಚಿವರನ್ನು ವಜಾಗೊಳಿಸೋದ್ರ ಬಗ್ಗೆ ಅಪ್ರೂವ್ ನೀಡಿದ್ದಾರೆಯೇ ಹೊರತು ಯಾವುದೇ ವಿವರಣೆಯನ್ನು ಈ ಬಗ್ಗೆ ಕೊಟ್ಟಿಲ್ಲ ಇನ್ನು ಇತ್ತ ದೇಶ ಪ್ರೇಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಚೀನಾ ಹೊಸ ಕಾನೂನೊಂದನ್ನು ಪಾಸ್ ಮಾಡಿದೆ ಚೀನಾದ ಮಕ್ಕಳು ಮತ್ತು ಫ್ಯಾಮಿಲಿಗಳಲ್ಲಿ ದೇಶ ಪ್ರೇಮವನ್ನು ಇನ್ನಷ್ಟು ಬಲಗೊಳಿಸುವ ಉದ್ದೇಶದಿಂದ ದಿ ಪೇಟ್ರಿಯಾಟಿಕ್ ಎಜುಕೇಶನ್ ಲಾ ವನ್ನ ಅಂಗೀಕರಿಸಲಾಗಿದೆ ಹಿಸ್ಟಾರಿಕಲ್ ನಿಹಿಲಿಸಮ್ನಂತಹ ಸವಾಲನ್ನು ವಿರೋಧಿಸಿ ಅಂದ್ರೆ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಮೇಲೆ ಡೌಟ್ ಪಡೋದನ್ನು ಬಿಟ್ಟು ರಾಷ್ಟ್ರೀಯ ಏಕತೆ ಕಾಪಾಡೋದು ಈ ಹೊಸ ಕಾನೂನಿನ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಈ ಹೊಸ ಕಾನೂನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಚೀನಾದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಸ್ನೇಹಿತರೆ ರಷ್ಯಾದ ಉತ್ತರ ಬಾಲ್ಟಿಕ್ ಸಮುದ್ರ ಮತ್ತು ದಕ್ಷಿಣದ ಕಪ್ಪು ಸಮುದ್ರಗಳ ಬಾರ್ಡರ್ನಲ್ಲಿ ಅಮೆರಿಕದ ಬಾಂಬರ್ ಪ್ಲೇನ್ ಮತ್ತು ಡ್ರೋನ್ಗಳು ಕಾಣಿಸಿಕೊಂಡಿದೆ ಅವುಗಳನ್ನು ರಷ್ಯಾ ವಾಯುಪಡೆಯ ಫೈಟರ್ ಜೆಟ್ಗಳು ಎಸ್ಕಾರ್ಟ್ ಮಾಡಿ ಗಡಿಯಾಚೆಗೆ ಕಳಿಸಿವೆ ಅಂತ ರಷ್ಯಾ ರಕ್ಷಣಾ ಸಚಿವಾಲಯ ಹೇಳಿಕೊಂಡಿದೆ ಉತ್ತರ ಬಾಲ್ಟಿಕ್ ಸಮುದ್ರದ ಬಳಿ ಎರಡು ಅಮೆರಿಕನ್ ಬಿ ಒನ್ ಬಿ ಸ್ಟ್ರಾಟಜಿಕ್ ಬಾಂಬರ್ ವಿಮಾನಗಳು ಮತ್ತು ದಕ್ಷಿಣದಲ್ಲಿ ಯುಕ್ರೇನ್ಗೆ ಹೊಂದಿಕೊಂಡಿರುವ ಕಪ್ಪು ಸಮುದ್ರದ ಬಳಿ ಗ್ಲೋಬಲ್ ಹ್ಯಾಕ್ ಡ್ರೋನ್ ಕಾಣಿಸ್ಕೊಂಡಿದ್ವು ಕೂಡಲೇ ಈ ಎರಡೂ ಕಡೆಗಳಲ್ಲಿ ರಷ್ಯಾದ ಎಸ್ ಯು ತರ್ಟಿ ಸೆವೆನ್ ಫೈಟರ್ ಜೆಟ್ಗಳ ಮುಖಾಂತರ ಉತ್ತರವನ್ನ ಕೊಡಲಾಗಿದೆ ಅಂತ ಸಚಿವಾಲಯ ಹೇಳ್ಕೊಂಡಿದೆ ಅಂದಾಗೆ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ಇಂತಹ ಹಲವು ಪ್ರಕರಣಗಳನ್ನ ರಷ್ಯಾ ರಿಪೋರ್ಟ್ ಮಾಡ್ತಾನೆ ಬರ್ತಾ ಇದೆ ಇನ್ನು ಸ್ನೇಹಿತರೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇಬ್ಬರು ಭಾರತೀಯ ಅಮೆರಿಕನ್ ವಿಜ್ಞಾನಿಗಳಿಗೆ ನ್ಯಾಷನಲ್ ಮೆಡಲ್ ಆಫ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಅವಾರ್ಡ್ ಅನ್ನ ಕೊಟ್ಟು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಗೌರವಿಸಿದ್ದಾರೆ ವಿಜ್ಞಾನಿಗಳಾದ ಅಶೋಕ್ ಗಡ್ಗಿಲ್ ಮತ್ತು ಸುಬ್ರಾ ಸುರೇಶ್ ಅವರು ಟೆಕ್ನಾಲಜಿ ಕ್ಷೇತ್ರಕ್ಕೆ ಕೊಟ್ಟಿರುವಂತಹ ಅಪಾರ ಕೊಡುಗೆಗಾಗಿ ಈ ಪ್ರತಿಷ್ಠಿತ ಅವಾರ್ಡ್ ಅನ್ನ ಕೊಡಲಾಗಿದೆ ಅಶೋಕ್ ಗಡ್ಗಿಲ್ ಅವರು ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಮತ್ತು ಲಾರೆನ್ಸ್ ಬರ್ಕ್ಲಿ ಅಂತಾರಾಷ್ಟ್ರೀಯ ಲ್ಯಾಬೊರೇಟರಿಯಲ್ಲಿ ಹಿರಿಯ ವಿಜ್ಞಾನಿ ಕೂಡ ಆಗಿದ್ದಾರೆ ಇನ್ನು ಸುಬ್ರಾ ಸುರೇಶ್ ಅವರು ಮೆಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ನಿವೃತ್ತ ಪ್ರೊಫೆಸರ್ ಮತ್ತು ಮಾಜಿ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ ಇನ್ನು ಜರ್ಮನಿ ಮತ್ತು ಸ್ಪೇನ್ಗೆ ಸೇರಿದ ಎರಡು ಕಂಟೈನರ್ ಹಡಗುಗಳ ನಡುವೆ ನಡೆದಂತಹ ಅಪಘಾತದಲ್ಲಿ ಒಂದು ಹಡಗು ಮುಳುಗಿದ್ದು ನಾಲ್ವರು ಕಾಣೆಯಾಗಿರುವಂತಹ ಘಟನೆ ಜರ್ಮನಿಯ ಉತ್ತರ ಸಮುದ್ರದಲ್ಲಿ ನಡೆದಿದೆ ಏಳು ಜನರಿದ್ದಂತಹ ದಿ ವೆರಿಟಿ ಎನ್ನುವ ಹಡಗು ಜರ್ಮನಿಯಿಂದ ಇಂಗ್ಲೆಂಡ್ನ ಇಮ್ಮಿಂಗ್ ಹ್ಯಾಮ್ಗೆ ಹೊರಟಿತ್ತು ಮಾರ್ಗ ಮಧ್ಯೆ ಹ್ಯಾಂಬರ್ಗ್ನಿಂದ ಸ್ಪೇನ್ನ ಲಾ ಕೊರೋನಾ ಬಂದರಿಗೆ ಹೊರಟಿದ್ದಂತಹ ಪೋಲ್ಸಿ ಎಂಬ ಹಡಗಿಗೆ ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಡಿಕ್ಕಿ ಹೊಡೆದು ಮುಳುಗಿದೆ ಸೊ ಜರ್ಮನಿಯ ಹೆಲಿಗ್ವಾಂಡ್ ನಿಂದ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿ ಈ ಘಟನೆ ಸಂಭವಿಸಿದೆ ವೆರಟಿ ಹಡಗಿನಲ್ಲಿದ್ದ ಏಳು ಜನರಲ್ಲಿ ಒಬ್ಬರ ಮೃತದೇಹ ದೊರಕಿದ್ದು ಇಬ್ಬರು ಗಾಯಗೊಂಡು ನಾಲ್ವರು ಕಾಣೆಯಾಗಿದ್ದಾರೆ ಉಕ್ಕು ಮತ್ತು ಸಾವಿರದ ಮುನ್ನೂರು ಕ್ಯೂಬಿಕ್ ಮೀಟರ್ ಅಂದ್ರೆ ಸುಮಾರು ಹದಿಮೂರು ಲಕ್ಷ ಲೀಟರ್ ನಷ್ಟು ಡೀಸೆಲ್ ಹಡಗಿನೊಂದಿಗೆ ಮುಳುಗಿದೆ ಕಾಣೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ಮತ್ತೊಂದು ಹಡಗಿಗೆ ಅಷ್ಟು ಹಾನಿ ಮತ್ತು ಸಾವು ನೋವು ಏನು ಸಂಭವಿಸಿಲ್ಲ ಈ ಪ್ರದೇಶದಲ್ಲಿ ಜೋರು ಗಾಳಿಯಿಂದಾಗಿ ಮೂರು ಮೀಟರ್ ವರೆಗಿನ ಅಲೆಗಳು ಎದ್ದಿದ್ದು ಅಪಘಾತಕ್ಕೆ ಕಾರಣ ಇರಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಸ್ನೇಹಿತರೆ ಕೆನಡಾದ ಉತ್ತರ ಒಂಟಾರಿಯೋ ನಗರದಲ್ಲಿ ನಡೆದ ಸಾಮೂಹಿಕ ಗುಂಡಿನ ದಾಳಿಯಲ್ಲಿ ಮೂವರು ಮಕ್ಕಳು ಮತ್ತು ಶಂಕಿತ ಶೂಟರ್ ಸೇರಿದಂತೆ ಕನಿಷ್ಠ ಐದು ಮಂದಿ ಸಾವನ್ನಪ್ಪಿದ್ದಾರೆ ಒಂಟಾರಿಯೋ ನಗರದ ಎರಡು ಮನೆಗಳಲ್ಲಿ ಮೃತ ದೇಹಗಳು ಪತ್ತೆಯಾಗಿದ್ದು ವ್ಯಕ್ತಿಯೊಬ್ಬ ಎಲ್ಲರನ್ನೂ ಹತ್ಯೆ ಮಾಡಿ ಬಳಿಕ ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ಪ್ರಾಥಮಿಕ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ ಆದ್ರೆ ಈ ಒಂದು ಘಟನೆಗೆ ಕಾರಣ ಏನು ಅಂತ ಇನ್ನೂ ಗೊತ್ತಾಗಿಲ್ಲ ಸೊ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಗಳು